ಆರೋಪ ಮಾಡಾಗ ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಮಾತಾಡಿದ್ವಿ. ನೀವು 5 ಕೆಜಿ ಕೊಡ್ಬೇಕು ಅಂದಿರಲ್ಲ, 5 ಕೆಜಿ ಅಂದ್ರೆ ನಮ್ಗೆ 5 ಕೆಜಿ ಕೊಡ್ಬೇಕು ಅಂತ ಇವ್ರು ಮಾತಾಡ್ಬೇಕಾಯ್ತು. ಕಾಂಗ್ರೆಸ್ ಅವರು ಮಾತಾಡಿದ ಈಗ ಏಕ ಮಾಡ್ಬಿಟ್ರೆ ಅವ್ರು ಅಕ್ಕಿ ಇಲ್ಲ ಅಂತಾರೆ. ತಪ್ಪೇನಾದ್ರು ಕೊಡ್ಲೇಬೇಕು. ಇವರು ಏನ್ ಮಾಡ್ತಾರ ಗೊತ್ತಿಲ್ಲ. ಮೊದಲೇ ಹೇಳ್ಬೇಕಾಗುತ್ತಲ್ಲ, ನಾವ್ 5 ಕೆಜಿ ನೀವು 5 ಕೆಜಿ ಕೊಡ್ತದೆ 10 ಕೆಜಿ ಅಕ್ಕಿ ಅಂತ ಇವ್ರು ಹೇಳಿರ್ಬಲ್ಲ. ಆಮೇಲೆ ಹೇಳಂಗಿಲ್ಲ, ಅವ್ರ ಆಶ್ವಾಸನ ಕೊಡ್ಲಿಲ್ಲ. ಇವ್ರು ಹೇಳಿರೋದು ಆಶ್ವಾಸನ 10 ಕೆಜಿ ಸರ್ಕಾರದಿಂದ 10 ಕೆಜಿ ಕೊಡ್ತಾವೆ. ಇವಾಗ ಇವ್ರು 10 ಕೆಜಿ ಹೇಳೋದ್ರಲ್ಲ 10 ಕೆಜಿ ಕೊಡ್ಬೇಕು. ಈಗ ಬಿಜೆಪಿ ಅವ್ರನ್ನ ಇವರು ಫಸ್ಟ್ ಆರೋಪ ಮಾಡಾಗ ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಮಾತಾಡಿವಿ. ನೀವು 5 ಕೆಜಿ ಕೊಡ್ಬೇಕು ಅಂದಿರಲ್ಲ, 5 ಕೆಜಿ ಅಂದ್ರೆ ನಮ್ಗೆ 5 ಕೆಜಿ ಕೊಡ್ಬೇಕು ಅಂತ ಇವ್ರು ಮಾತಾಡ್ಬೇಕಾಯ್ತು. ಕಾಂಗ್ರೆಸ್ನವರು ಮಾತಾಡ್ದ ಈಗ ಏಕ ಮಾಡ್ಬಿಟ್ರೆ ಅವ್ರು ಅಕ್ಕಿ ಇಲ್ಲ ಅಂತಾರೆ. ತಪ್ಪೇನವ್ರದು ಹೇಳಿ. ಈಗ ಸೆಂಟ್ರಲ್ ಅವ್ರದ್ದೇನು ತಪ್ಪಿಲ್ಲ ಅಂತೀರ? ಹಾ, ಸೆಂಟ್ರಲ್ ಅವ್ರು ತಪ್ಪಿಲ್ಲ. ಇವ್ರು ಮಾತಾಡ್ಬೇಕಾಯ್ತು ಫಸ್ಟ್. ಹಾ ಇಲ್ಲ, ತಪ್ಪಿಲ್ಲ ಅವ್ರದ್ದು. ಕೇಳ್ಬೇಕಾಯ್ತು ಇವ್ರ ಮಾತು ಕೊಡ್ತಾರೆ ಇಲ್ವಾ ಅದು ಫಸ್ಟೇ ಮಾತಾಡ್ಬಿಟ್ರಿ. ಇವರು ಕೊಡಲ್ಲ, ನಾವು ಅಕ್ಕಿ ಅಂದ್ಬಿಡ್ಬೋದಾಗಿತ್ತಲ್ಲ. ಆಗ ಈಗ ಕೊಡ್ತೀವಿ ಅಂದ್ಬಿಟ್ಟಾರೆ, ಅವ್ರು ಕೊಡಲ್ಲ ಅಂತಾರೆ. ಏನು ಮಾಡ್ತೀರಾ? ನಿಮ್ಮ ಅಭಿಪ್ರಾಯ ಏನಾಗುತ್ತೆ? ನಮ್ಮ ಅಭಿಪ್ರಾಯ ಕೊಡಲೇಬೇಕು. ಇವರು ಏನು ಮಾಡ್ತಾರ ಗೊತ್ತಿಲ್ಲ. ಕೊಡಲಿಲ್ಲ ಅಂದ್ರೆ ಕೊಡ್ತಿಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. 5 ವರ್ಷ ಸರ್ಕಾರ ಕೊಟ್ಬಿಟ್ಟು, ಸರ್ಕಾರ 5 ವರ್ಷ ಕೊಟ್ಟಿದ್ರೆ ಅವ್ರವ್ರು ಗುದ್ದಾಡಿ ಹೆಂಗಾರು ಆಗ್ಬಿಡಿ. ಆಮೇಲೆ ಸರ್ಕಾರ ನಾವು ಗೊತ್ತಿಲ್ಲ, ಸರ್ಕಾರ ಇಳಿಲ್ಲ ಆರ್ಬಿಡಿ, ಸರ್ಕಾರ ಇರಲಿ ಆರ್ಬಿಡಿ ಅಷ್ಟೇ. ನಾವು ಕೊಡೋದು ಕೊಡಿ ಅಂತ ಕೇಳ್ತಾರ ರೈತರು, ಕೊಡ್ಬಿಡಿ. ಜನಸಾಮಾನ್ಯರ ಕತೆ ಏನು ಅಂತ? ಜನಸಾಮಾನ್ಯ ಕಿತ್ತಾಡ್ದಲ್ಲಿ ಅವ್ರವ್ರ ಕಿತ್ತಾಡ್ದಲ್ಲಿ ಅವ್ರು ಕಿತ್ತಾಡ್ಕೊಂಡು ಹೋಗ್ಬಿಡಿ ಬಿಡಿ, ಸರ್ಕಾರ ನೀವು ಉಳ್ಡೋಗ್ಬಿಡಿ ಅಂತಾಗ. ಹಾಂ ಅಷ್ಟೇ, ಅಕ್ಕಿ ಕೊಡಿ. ಅಕ್ಕಿ ಕೊಡಿ, ಕೊಟ್ಟರೆ ನೀವು ಕೊಡ್ಲಿಲ್ವೋ ಬಿಡಿ. ಹಾಂ ನಾವು ಕೊಡ್ತೀವಿ ಅಂತ ಹೇಳಿದ್ವ, ಅವ್ರು ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ತಾರೆ ಅಷ್ಟೇ. ಮಿಸ್ಟರ್ ಮಹದೇವಪ್ಪ ಅಂತ. ಈಗ ಅಣ್ಣ, ಈಗ ಅಕ್ಕಿ ಕೊಡೋದ್ರಲ್ಲಿ ತರತಮ್ಯ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಜನ. ಜನಗಳ ಕತೆ ಏನು ಇವಾಗ ಅಂತಂದ್ಬಿಟ್ಟು 10 ಕೆಜಿ ಅಕ್ಕಿ ಹೇಳಿದ್ರು, ಈಗ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದಾರೆ. ಇವಾಗ 6 ಕೆಜಿ ಅಕ್ಕಿ ಕೇಂದ್ರದಿಂದ ಕೊಡ್ತಾವ್ರೆ, 10 ಕೆಜಿ ಕೊಡ್ತೀವಂತ ಇವರು ಆಶ್ವಾಸನೆ ಹೇಳವ್ರೆ. ಇವಾಗ 16 ಕೆಜಿ ಅಕ್ಕಿ ಕೊಡಲು ಬಿಡೋ, ಇವ್ರು 10 ಕೆಜಿ ಕೊಡಲೆ ಅವ್ರು 6 ಕೆಜಿ ಕೊಡ್ತಾವ್ರಲ್ಲ. ಇವಾಗ ರಾಜ 2 ಕೆಜಿ ಅಕ್ಕಿ, 4 ಕೆಜಿ 6 ಕೆಜಿ ಕೊಡ್ತಾವ್ರೆ. ನಾನು ನೆನ್ನೆ ತಗೊಂಬಂದೆ ಸ್ವಚ್ಛತೆ, 6 ಕೆಜಿ ಕೇಂದ್ರದಿಂದ ಕೊಡ್ತಾವ್ರೆ. ಇವರು 10 ಕೆಜಿ ಹೇಳೋರಲ್ಲ, ಮೊದಲೇ ಹೇಳಬೇಕಾಗಿತ್ತಲ್ಲ. ನಾವು 5 ಕೆಜಿ ನೀವು 5 ಕೆಜಿ ಕೊಡ್ತೀವಿ 10 ಕೆಜಿ ಅಕ್ಕಿ ಅಂತ ಇವರು ಹೇಳಿಲ್ವಲ್ಲ. ಇವರು 10 ಕೆಜಿ ಅಕ್ಕಿ ಕೊಡಬೇಕಲ್ಲ, 16 ಕೆಜಿ ಅಕ್ಕಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ಕೊಡಲಿ. ಇವಾಗ ಈಗ ಅಕ್ಕಿ ಕೊಡಲೇಬೇಕು ಅಂತ ಹೇಳ್ತೀರಾ? ಹಾಂ, ಇವಾಗ ಮಳೆ ಇಲ್ಲ ಏನಿಲ್ಲ, ಅಕ್ಕಿ ಕೊಟ್ರೇ ನಮಗೆ. ಹಾಂ, ರೈತರೆಲ್ಲ ಕೊಟ್ಟು ಅವ್ರ ಮೇಲೆ ಹೇಳಂಗಿಲ್ಲ, ಅವ್ರ ಆಶ್ವಾಸನ ಕೊಡ್ಲಿಲ್ಲ. ಇವ್ರು ಹೇಳಿರೋದು ಆಶ್ವಾಸನ 10 ಕೆಜಿ ಅಂತ. ಯಾವ ಉದ್ದೇಶ ಕೊಟ್ಟವ್ರೋ ನಮ್ಗೆ ಗೊತ್ತಿಲ್ಲ, ಹೇಳೋರ ರೈತರಿಗೆ ಹೇಳಿರೋದ್ರಿಂದ ಕೊಡ್ಲೇಬೇಕು. ಮೋದಿ 6 ಕೆಜಿ ಕೊಡ್ತಾವನಲ್ಲ, ಕೇಂದ್ರ ಸರ್ಕಾರದಿಂದ 6 ಕೆಜಿ ಬರ್ತಾವೆ. ಇವಾಗ ಇವರು 10 ಕೆಜಿ ಹೇಳೋರಲ್ಲ, 10 ಕೆಜಿ ಕೊಡಲಿ. ಹಾಂ, ಮೊದಲು ಹಂಗೆ ಹೇಳಿಲ್ವಲ್ಲ, ಅವ್ರು 6 ಕೆಜಿ ಕೊಡ್ತಾವ್ರೆ, ನಾವು 5 ಕೆಜಿ ಕೊಡ್ತೀವಿ, 11 ಕೆಜಿ ಆತೈತೆ ಅಂತ ಹೇಳಿಲ್ವಲ್ಲ. 10 ಕೆಜಿ ನಾವು ಕೊಡ್ತೀವಿ ಅಂತ ಹೇಳಿಬಿಟ್ರು. 10 ಕೆಜಿ ಕೊಡಲಿ, ಕೇಂದ್ರದಿಂದ 6 ಕೆಜಿ ಬರ್ತಾವೆ. ಅವ್ರ ಮೇಲೆ ತೊಳ್ಬಾರ್ದು, ಇವ್ರ ಆಶ್ವಾಸನೆ ಅವ್ರ ಮೇಲೆ ಯಾಕೆ ತೊಳ್ಬೇಕು? ಕೇಂದ್ರ ಸರ್ಕಾರದ ಮೇಲೆ ಇವ್ರು ಕೊಡಬೇಕು, ಕರ್ನಾಟಕ ಸರ್ಕಾರ. ಟೈಮ್ ತಗೋತಾ ಇದಾರೆ, ಒಂದು ತಿಂಗಳು 2 ತಿಂಗಳು ಟೈಮ್ ಕೇಳ್ತಾ ಇದ್ದಾರೆ. ಆ ಟೈಮ್ ತಗೊಂಡ್ರು ಅವರೇನು ಗೆದ್ದಿದ ತಕ್ಷಣ ನಾವು ಬಿಟ್ಬಿಟ್ಟು ತಿರುಗ್ ದಿವಸನೇ ಬಿಟ್ಬಿಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಬಿಟ್ಟಿರೋದು? ಎಲ್ಲ 5 ಗ್ಯಾರಂಟಿನೂ ನಾವು ಗೆದ್ದಿದ ತಕ್ಷಣ ತಿರುಗಿನ ದಿನನೇ ಬಿಡ್ತೀವಿ ಅಂತ ಹೇಳಿದ್ದು. ಅವತ್ತು ಎಲೆಕ್ಷನ್ ಮೊದಲು ಕನ್ವರ್ಸ್ ಮಾಡಿದ್ದು.